ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಲೋನ್ ಮಾಡಬಹುದು ನಾವು. ಅಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಪ್ಲಸ್ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ. ರಿಂಗ್ ರೋಡ್ಗೂ ಅಷ್ಟೇ, ಅರ್ಧ ಕಿಲೋಮೀಟರ್ ಇದೆ ಅಷ್ಟೇ. ಕೆಳಗಡೆ ಮನೆಗಿಂತ ಸ್ವಲ್ಪ ಇದು ಸ್ಪೇಷಿಯಸ್ ಸಿಟಿ ಬಸ್ ಸ್ಟ್ಯಾಂಡ್. ಎಸ್, ಬಸ್ಗಳು ಇಲ್ಲೇ ಓಡಾಡುತ್ತೆ ಮೇಡಮ್. ಬಸ್ ಸೇಮ್ ಡಿಸೈನ್ ಅಲ್ಯೂಮಿನಿಯಂ ಇಂದ ಫಿನಿಶಿಂಗ್ ಕೊಟ್ಟಿರೋದು. ನಾವು ನಿಮ್ ಪ್ಲೇವುಡ್ ಯೂಸ್ ಮಾಡಿ ವಿತ್ ಫಾರ್ಮಿಕಾ ಕೊಟ್ಟು ಫಿನಿಶಿಂಗ್ ಮಾಡಿರೋದು. ಓಕೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು, ಟೂ ಫ್ಲೋರ್ಸ್ ಮನೆ. ಇದು ಗ್ರೌಂಡ್ ಫ್ಲೋರು. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನೀವು 360 ಮೈಸೂರು ಪ್ರಾಪರ್ಟೀಸ್ ಅವರಾ? ಯೆಸ್ ಮೇಡಮ್, ಹೌದು. ನಿಮ್ ವಿಡಿಯೋಸ್ ತುಂಬಾ ನೋಡ್ತಾ ಇರ್ತೀನಿ ಸರ್, ನಾನು ರೀಲ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀನಿ. ಏನು ಹೊಸ ಪ್ರಾಜೆಕ್ಟ್? ಹೌದು ಮೇಡಮ್, ಹೊಸ ಪ್ರಾಜೆಕ್ಟ್ ಸರ್. ನನಗೆ ಆಕ್ಚುಲಿ ಒಂದು ಪ್ರಾಪರ್ಟಿ ರಿಕ್ವೈರ್ಮೆಂಟ್ ಇತ್ತಲ್ಲ. ಓಕೆ. ಹೇಗೆ ಅಂದ್ರೆ ಸರ್, 8-90 ಲ್ಯಾಕ್ ಒಳಗಡೆ ಇರಬೇಕು. ಅಂಡ್ ರೆಂಟಲ್ ಇನ್ಕಮ್ ಸಹ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ. ಹಾಗೆ ಕಾರ್ ಪಾರ್ಕಿಂಗ್ ಎಲ್ಲ ಸ್ಪೇಸ್ ಎಲ್ಲ ತುಂಬಾನೇ ಚೆನ್ನಾಗಿರ್ಬೇಕು, ಒಳ್ಳೆ ಏರಿಯಾದಲ್ಲಿ ಆಗಿರ್ಬೇಕು. ಓಕೆ ಓಕೆ, ಸಿಗುತ್ತೆ ಸರ್ ಮನೆ? ಸಿಗುತ್ತೆ ಮೇಡಮ್. ನಮ್ಮ ಹತ್ರ ಒಂದು ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂತ ಒಂದು ಪ್ರಾಪರ್ಟಿ ಇದೆ. ಅದು ಪಿನ್ ಟು ಪಿನ್ ಏನೇನು ಮಾಡಿದಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ, ಬನ್ನಿ. ಹೌದಾ ಸರ್? ಓಕೆ. ಹಾಂ ಮೇಡಮ್, ನೀವು ಕೇಳಿದ್ರಲ್ಲ. ಹೌದು. ಸೊ ನಿಮ್ ರಿಕ್ವೈರ್ಮೆಂಟ್ ತಕ್ಕಂತೆ ಒಂದು ಮನೆ ಇದೆ ನೋಡಿ. ಸೊ ಫಸ್ಟ್ ಬಂದು ನಾನು ಪಾರ್ಕಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ಆಚೆ ಒಂದು ಪಾರ್ಕಿಂಗ್ ಮಾಡ್ಕೋಬಹುದು ಕಾರು, ಹಾಗೆ ಒಳಗಡೆನೂ ಪಾರ್ಕಿಂಗ್ ಸ್ಪೇಸ್ ಇದೆ. ಸೊ ಈ ಗೇಟ್ ನೋಡ್ಬೋದು, ಈ ಗೇಟ್ ಬಂದು ಎಂ ಎಸ್ ಸ್ಟೀಲ್ ಇಂದ ಕಂಪ್ಲೀಟ್ ಮಾಡಿದ್ದಾರೆ, ಮೈಲ್ ಸ್ಟೀಲ್ ಅಂತಾರೆ. ಓಕೆನಾ? ಸೊ ಒಳಗಡೆ ಬಂದ್ರೆ ಇಲ್ಲೊಂದು ಕಾರು ಪ್ಲಸ್ ಟೂ ವೀಲರ್, ಎರಡ್ ಗಾಡಿ ನಿಲ್ಸ್ಕೋಬಹುದು. ಆ ಕಡೆ ಒಂದ್ ಎರಡ್ ಗಾಡಿ, ಈ ಕಡೆ ಒಂದ್ ದೊಡ್ಡ ಗಾಡಿ ನಿಲ್ಸ್ಕೋಬಹುದು. ಕಾರು ಇನೋವಾ ಕ್ರೈಸ್ಟ್ ಆತರ ದೊಡ್ಡ ದೊಡ್ಡ ಗಾಡಿಗಳು ನಿಲ್ಸ್ಕೋಬಹುದು. ಹಾಗೆ ಇಲ್ಲಿ ಸಿಲಿಂಡರ್ಗೆ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಸಿಲಿಂಡರ್ ನ ಒಳಗಡೆ ತಗೊಂಡೋಗಕ್ಕೆ ಅವಶ್ಯಕತೆ ಇಲ್ಲ, ಆಚೆನೆ ಒಂದ್ ಇಟ್ಕೋಬಹುದು. ಎರಡ್ ಸಿಲಿಂಡರ್ ಇಟ್ಕೋಬಹುದು, ಅಲ್ಲೊಂದು ಇಲ್ಲೊಂದು. ಮೇಲ್ಗಡೆ ಫ್ಲೋರ್ ಒಂದು, ಕೆಳಗಡೆ ಫ್ಲೋರ್ ಒಂದು ಮನೆ ಇದೆ. ಓಕೆನಾ? ಸೊ ಟೂ ಫ್ಲೋರ್ ಮನೆ ಇದು. ಡೈಮೆನ್ಷನ್ ಬಂದು 20x40. ಎಸ್, 20x40. ಸೊ ಏರಿಯಾ ಬಂದು JSS ಲೇಔಟ್ ಸೆಕೆಂಡ್ ಸ್ಟೇಜ್ ಮೇಡಮ್. ಓಕೆ, ಪೊಲೀಸ್ ಲೇಔಟ್ ಪಕ್ಕದಲ್ಲಿ ಇರೋದು. ಇದು ಎಸ್ ಸಿ ಪಿ ನಗರ ಆರ್ಚ್ಗೆ ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಓಕೆ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಮನೆ ಇದು. ಅವಾಗ್ಲೇ ಹೇಳಿದಂಗೆ 20x40 ಡೈಮೆನ್ಷನ್ ಇದೆ, ಟೂ ಫ್ಲೋರ್ಸ್ ಮನೆ. ಇದು ಗ್ರೌಂಡ್ ಫ್ಲೋರು. ಗ್ರೌಂಡ್ ಫ್ಲೋರ್ ಬಂದ್ರೆ ಇದು ಲಿವಿಂಗ್ ಏರಿಯಾ. ಸೊ ಇಲ್ಲಿ ನೀವು ಎಲ್ ಶೇಪ್ ಸೋಫಾ ಹಾಕೋಬಹುದು, ಹಾಗೆ ಪಿಒಪಿ ಕೂಡ ಮಾಡಿದ್ದಾರೆ. ಇದು ಟಿವಿ ಕ್ಯಾಬಿನೆಟ್, ನಿಮ್ ಪ್ಲೇವುಡ್ ಯೂಸ್ ಮಾಡಿ ವಿತ್ ಫಾರ್ಮಿಕಾ ಕೊಟ್ಟು ಫಿನಿಶಿಂಗ್ ಮಾಡಿರೋದು. ಓಕೆನಾ? ಹಾಗೆ ಬಂದ್ರೆ ಇಲ್ಲೊಂದು ಫಸ್ಟ್ ಬೆಡ್ರೂಮ್ ಇದೆ ಈ ಮನೆದು. ಈ ಮನೆಗೆ ಫಸ್ಟ್ ಬೆಡ್ರೂಮು, ಇಲ್ಲೂ ಅಷ್ಟೇನೆ. ಸ್ಮಾಲ್ ಸೈಜ್ ಒಂದು 6-inch ಕಾಟ್ ಹಾಕೋಬಹುದು. ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್. ಓಕೆನಾ? ಗ್ಲಾಸ್ ಫಿನಿಶಿಂಗ್ ಡೋರ್ ಕೊಟ್ಟಿದ್ದಾರೆ. ಹಾಗೆ ಒಂದು ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ ನೀವು ಡ್ರೆಸ್ ಗಳೆಲ್ಲ ಇಟ್ಕೊಳಕ್ಕೆ. ಓಕೆ, ಹಾಗೆ ಈ ರೂಮ್ ಡೋರ್ ಬಂದು ಪ್ಲೇವುಡ್, ನೀಮ್ ಪ್ಲೇವುಡ್ ಇಂದ ಕಂಪ್ಲೀಟ್ ಮಾಡಿರೋದು ವಿತ್ ಯುರೋಪ ಬ್ರ್ಯಾಂಡ್ ಫಿಟ್ಟಿಂಗ್ಸ್, ಲಾಕರ್ ಸಿಸ್ಟಮ್ಸ್ ಎಲ್ಲ. ಸೊ ಇಲ್ಲಿ ಬಂದ್ರೆ ನೀವು ದೇವ್ರ ಮನೆ ನೋಡಬಹುದು. ದೇವ್ರ ಮನೆದು ವುಡ್ ಎಲ್ಲ ಬಂದು ಟೀಕ್ ವುಡ್. ಮನೆಗೆ ಫ್ರಂಟ್ ಡೋರ್ ಮತ್ತೆ ದೇವ್ರ ಮನೆ ಡೋರ್ ಟೀಕ್ ವುಡ್ ಫಸ್ಟ್ ಟಿಕ್ ಯೂಸ್ ಮಾಡಿ ಕಂಪ್ಲೀಟ್ ಮಾಡಿರೋದು. ಇದ್ರ ಫಿಟ್ಟಿಂಗ್ ಅಷ್ಟೇನೆ. ವಿಂಡೋಸ್ ಎಲ್ಲ ವಿಂಡೋಸ್ ಎಲ್ಲ ಬಂದು ಇದು ಕಬ್ಬಿಣದು, ಕಬ್ಬಿಣದಲ್ಲಿ ರೆಡಿಮೇಡ್ ಮಾಡಿ ಫಿಕ್ಸ್ ಮಾಡಿರುವಂತದ್ದು. ಇದು ಅದಕ್ಕೂ ಅಷ್ಟೇನೆ, ಸ್ಲೈಡಿಂಗ್ ಡೋರ್ಸ್. ಓಕೆ, ಹಾಗೆ ಕಿಚನ್ ನೋಡ್ಬೋದು. ಕಿಚನ್ ಅಷ್ಟೇ, ಕೆಳಗಡೆ ಯೂನಿಟ್ಸ್ ಇದೆ, ಸ್ಟೋರೇಜ್ ಯೂನಿಟ್ಸ್. ಸೊ ಇಲ್ಲಿ ನಿಮ್ಮ ವೆಸಲ್ಸ್ ಎಲ್ಲ ಇಟ್ಕೋಬಹುದು. ಹಾಗೆ ಸಿಲಿಂಡರ್ ನಮ್ಮ ಪಾಯಿಂಟ್ ಅವಾಗಲೇ ಆಚೆ ನಿಮ್ಗೆ ತೋರಿಸ್ಕೊಟ್ಟಿದ್ದೆ. ಸೊ ಅಲ್ಲಿ ಸಿಲಿಂಡರ್ ಇಟ್ಕೋಬಹುದು. ಇಲ್ಲಿ ಬಂದು ಗ್ಯಾಸ್ ಸ್ಟೌವ್ ಇರೋ ಕನೆಕ್ಷನ್ಸ್. ಓಕೆ, ನಾ ಮೇಲ್ಗಡೆ ಅಷ್ಟೇನೆ, ಸಾಫ್ಟ್ ಕ್ಲೋಸಿಂಗ್ ಸ್ಟೋರೇಜ್ ಸ್ಪೇಸ್. ಓಕೆ, ಹಾಗೆ ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಸ್ಟೋರೇಜ್ ಮಾಡ್ಕೋಬಹುದು. ಸೊ ಹಾಗೆ ಇಲ್ಲಿ ವಾಷಿಂಗ್ ಏರಿಯಾಗೆ ಬಂದ್ರೆ ಫಿಟ್ಟಿಂಗ್ಸ್ ಎಲ್ಲ ಬಂದು ಒನಿಡಾ. ಓಕೆನಾ? ಒನಿಡಾ ಫಿಟ್ಟಿಂಗ್ಸ್. ಸೊ ಪಕ್ಕದಲ್ಲೇ ಒಂದು ಜನರಲ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ 20x40 ಅಟ್ಯಾಚ್ಮೆಂಟ್ ಕೊಡಕ್ಕಾಗಲ್ಲ, ಸೊ ಅದಕ್ಕೆ ಒಂದು ಜನರಲ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದ್ರದ್ದು ಫಿಟ್ಟಿಂಗ್ ಅಷ್ಟೇನೆ, ಎಲ್ಲ ಒನಿಡಾ ಫಿಟ್ಟಿಂಗ್ಸ್. ಮೇಲ್ಗಡೆ ಗೀಸರ್ಗೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ ಒಂದು ವಿಂಡೋಸ್ ಮೇಲೆ ಒಂದು ಹೋಲು ಕೂಡ ಕೊಟ್ಟಿದ್ದಾರೆ. ಓಕೆ, ಹಾಗೆ ಇಲ್ಲಿ ಬಂದ್ರೆ ವಾಷಿಂಗ್ ಏರಿಯಾ. ಆಮೇಲೆ ಇಲ್ಲಿ ಯುಟಿಲಿಟಿ ಸ್ಪೇಸ್ ಇದೆ, ಸಂಪ್ ಇದೆ. ಇದು ಮೋಟರ್ ಕೂಡ ಇದೆ, ಎರಡು ಫ್ಲೋರ್ಗೂ ಟೂ ಮೋಟರ್ಸ್ ಇದೆ. ಹಾಗೆ ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮೇಲ್ಗಡೆ ನೋಡ್ಬೋದು ನೀವು. ಈಗ ಸರ್ವೆಂಟ್ಸ್ ಯಾರು ಬಂದ್ರೆ ಹಾಗೆ ಬಂದು ಕೆಲಸ ಮುಗಿಸ್ಕೊಂಡು ಹೀಗೆ ಹೊರಟೋಗಿ ಬಿಡ್ಬೋದು. ಓಕೆನಾ? ಸೊ ಕೆಳಗಡೆ ಸ್ವಲ್ಪ ನಿಮ್ಗೆ ಚಿಕ್ಕದ ಅನ್ಸ್ಬೋದು, ಯಾಕಂದ್ರೆ ಮುಂದೆ ಪಾರ್ಕಿಂಗ್ ಕೊಟ್ಟಿರೋದ್ರಿಂದ. ಸೊ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ನೋಡಿ ಮನೆ. ಸೊ ಸೆಕೆಂಡ್ ಬೆಡ್ರೂಮ್ ಅಲ್ಲಿ ಅಷ್ಟೇ, ಆಸ್ ಯೂಶುವಲ್ ಒಂದು ಡ್ರೆಸ್ಸಿಂಗ್ ರೂಮ್ ವಿತ್ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಓಕೆ, ಹಾಗೆ ಮೇಲ್ಗಡೆ ಎ ಸಿ ಪಾಯಿಂಟ್ ಇದೆ, ಫ್ಯಾನ್ ಗೆ ಪ್ರೊವಿಷನ್ ಇದೆ, ಎ ಸಿ ಹಾಕೋಬಹುದು ನೀವು. ಓಕೆ, ಆಮೇಲೆ ಇದು ಕಬ್ಬಿಣದ ವಿಂಡೋಸ್, ಮೇಲೆ ಕರ್ಟನ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಬಂದು ಜಸ್ಟ್ ಶಿಫ್ಟ್ ಆಗಿ ಥಿಂಗ್ಸ್ ನ ಇಟ್ಕೊಳ್ಳೋದು ಅಷ್ಟೇ ನಿಮ್ಗೆ. ಸೊ ರಿಮೈನಿಂಗ್ ವರ್ಕ್ ಎಲ್ಲ ಆಗಿದೆ. ಓಕೆನಾ? ಬನ್ನಿ ಮೇಲ್ಗಡೆ ಫ್ಲೋರ್ ನೋಡೋಣ ಹೇಗಿದೆ ಅಂತ. ಇಲ್ಲಿ
ಮುಂದ್ಗಡೆ ಪಾರ್ಕಿಂಗ್ ಕೊಟ್ಟರಿಂದ ಸ್ವಲ್ಪ ಚಿಕ್ಕದ ಅನ್ಸ್ಬೋದು ನಿಮ್ ರೂಮ್ ಅಲ್ಲ, ಮೇಲ್ಗಡೆ ಇನ್ನು ತುಂಬಾ ಏನಿಲ್ಲ, ನಾರ್ಮಲ್ ಆಗೇ ಇದೆ. ಎಸ್ ಮೇಡಮ್, ರೆಂಟ್ ಗೆಲ್ಲ ಆರಾಮಾಗಿ ಬಿಡಬಹುದು ನೀವು. ಮಿನಿಮಮ್ ಈ ತರ ಮನೆಗಳಿಗೆ ನಿಮ್ಗೆ ಒಂದು 8-9,000 ವರೆಗೆ ರೆಂಟ್ ಗೆ ಬರ್ತಾರೆ. ಓಕೆ ಮೇಡಮ್. ಸೊ ಇಲ್ಲೂ ಅಷ್ಟೇ ನೋಡಬಹುದು, ಈ ಹ್ಯಾಂಡಲ್ಸ್ ಎಲ್ಲ ಬಂದು ಎಂಎಸ್ ಸ್ಟೀಲ್ ಇಂದ ಕಂಪ್ಲೀಟ್ ಮಾಡಿರೋದು, ಒಳಗಡೆ ಎಲ್ಲ ಬಂದು ಎಸ್ ಎಸ್ ಸ್ಟೀಲ್, ಇದು ಎಂಎಸ್ ಮೈಲ್ಡ್ ಸ್ಟೀಲ್ ಅಂತಾರೆ. ಮನಿ ಮೇಡಮ್, ಇದು ಫಸ್ಟ್ ಫ್ಲೋರ್ ಮನೆದು. ಸೊ ಇಲ್ಲಿ ಡೋರ್ ನೋಡಬಹುದು, ಕೆಳಗಡೆ ಕೊಟ್ಟಿರೋದು ಟೀಕೆನೆ, ಇದು ಟೀಕೆನೆ, ಟೀಕ್ ವುಡ್ ಫಸ್ಟ್ ಟೀಕ್ ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ. ಆಂಟಿಕ್ ಡಿಸೈನ್ ಹ್ಯಾಂಡಲ್ಸ್ ಇದು. ಲಾಕ್ ಬಂದು ಯುರೋಪ ಬ್ರ್ಯಾಂಡ್. ಫ್ಲೋರಿಂಗ್ ಟೈಲ್ಸ್ ಮೇಡಮ್, ಇದು ಟೈಲ್ಸ್ ಹಾಕಿರೋದು. ಪೇಂಟ್ ಬಂದು ಏಷ್ಯನ್ ಪೇಂಟ್ಸ್, ಏಷ್ಯನ್ ಪೇಂಟ್ ಯೂಸ್ ಮಾಡಿದೀವಿ. ಹಾಗೆ ಇದು ಬಂದು ಟಿವಿ ಕ್ಯಾಬಿನೆಟ್ ಪ್ಲೇವುಡ್ ಯೂಸ್ ಮಾಡಿಕೊಂಡು ಫಾರ್ಮಿಕಾ ಶೀಟ್ ಇಂದ ಫಿನಿಶಿಂಗ್ ಕೊಟ್ಟಿದ್ದೀವಿ. ಓಕೆ, ಈ ವೆಂಟಿಲೇಷನ್ ಇಲ್ಲೂ ಒಂದು ವಿಂಡೋ ಕೊಟ್ಟಿದ್ದೀವಿ. ಹಾಗೆ ಬಂದ್ರೆ ಇಲ್ಲಿ ನೀವು ನೋಡಬಹುದು ಕಿಚನ್ ಇದೆ, ಕೆಳಗಡೆ ಮನೆಗಿಂತ ಸ್ವಲ್ಪ ಇದು ಸ್ಪೇಸಿಯಸ್ ಆಗಿದೆ, ದೊಡ್ಡದಾಗಿದೆ. ಹೌದು, ಸ್ವಲ್ಪ ದೊಡ್ಡದಾಗಿದೆ. ಇದು ಡೈನಿಂಗ್ ಏರಿಯಾ, ನಿಮಗೆ ಕಿಚನ್ ಪಕ್ಕದಲ್ಲ ಡೈನಿಂಗ್ ಏರಿಯಾ ಇದೆ. ಇಲ್ಲಿ ಅಷ್ಟೇ ಒಂದು ವಿಂಡೋಸ್ ಇದೆ, ಪ್ಲಸ್ ಮೇಲೆಗಡೆ ಕರ್ಟನ್ ಸ್ಟ್ಯಾಂಡ್ ಎಲ್ಲಾ ರೂಮ್ಗೂ ಕೊಟ್ಟಿದೀವಿ. ಕರ್ಟನ್ ವೈರಿಂಗ್ ಎಲ್ಲ ಯಾವುದು? ವೈರಿಂಗ್ ಬಂದು ವಿ ಗಾರ್ಡ್ ಕೊಟ್ಟಿದೀವಿ ಮೇಡಮ್, ವಿ ಗಾರ್ಡ್ ವೈರ್ಸ್. ಸ್ವಿಚಸ್ ಎಲ್ಲ ಬಂದು ಲಿಯೋನ್. ಸೊ ಇಲ್ಲೂ ನೀವು ನೋಡಬಹುದು ಪ್ರೀಮಿಯಂ ಡಿಸೈನ್ ಅಲ್ಯೂಮಿನಿಯಂ ಇಂದ ಫಿನಿಶಿಂಗ್ ಕೊಟ್ಟಿರೋದು ನಾವಿದು. ಸೊ ಸ್ಟೋರೇಜ್ ಸ್ಪೇಸ್ ಗೆಲ್ಲ, ಸೊ ಇಲ್ಲೂ ಅಷ್ಟೇ ಸ್ಟವ್ಗೆ ಪಾಯಿಂಟ್ ಕೊಟ್ಟಿದೀವಿ. ಓಕೆ, ಸೊ ದೇವ್ರ ಮನೆ ಆ ಕಡೆ ಇದೆ ನೋಡಿ, ಪಕ್ಕದಲ್ಲೇ ದೇವ್ರ ಮನೆ ಇದೆ. ಇದು ಟೀಕ್ ವುಡ್ ಫುಲ್ ಫಿನಿಶಿಂಗ್, ಟೀಕ್ ವುಡ್ ಇಂದಾನೆ ಕಂಪ್ಲೀಟ್ ಮಾಡಿರೋದು. ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಎಸ್, ದೇವ್ರ ಮನೆ ಇದು. ಓಕೆನಾ, ಬನ್ನಿ ಬೆಡ್ರೂಮ್ ನೋಡೋಣ ಈ ಮನೆದು. ಸೊ ಇಲ್ಲೂ ಒಂದು ಡಿಸೈನ್ಗೆ ಒಂದು ಕರ್ಟನ್ ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಓಕೆ, ಸ್ವಲ್ಪ ಯೂನಿಕ್ ಆಗಿರುತ್ತೆ ಅಂತ, ಇದನ್ನ ಕಾಣಬಾರ್ದಂತ. ಸೊ ಈ ಫ್ಲೋರ್ದು ಜನರಲ್ ಬಾತ್ರೂಮ್ ಇದು. ಓಕೆ, ಸೊ ಆಸ್ ಯೂಶುವಲ್ ಸೇಮ್ ಒನಿಡಾ ಫಿಟ್ಟಿಂಗ್ಸ್ ಇರೋದು. ಓಕೆ, ಸೊ ಇದು ಈ ಮನೆ ಅಂದ್ರೆ ಈ ಫ್ಲೋರ್ದು ಫಸ್ಟ್ ರೂಮ್. ಫಸ್ಟ್ ರೂಮ್ ಬೆಡ್ರೂಮ್, ಅಟ್ಯಾಚ್ ಬಾತ್ರೂಮ್ ಇಲ್ಲ, ಇದಕ್ಕೂ ಜನರಲ್ ಬಾತ್ರೂಮ್ ಎರಡು ಮನೆಗೂ ಸೇರಿ, ಅದೇ ಎರಡು ರೂಮ್ ಸೇರಿ. ಓಕೆ, ಇಲ್ಲೂ ಆಸ್ ಯೂಶುವಲ್ ಸಜ್ಜಾ ಮೇಲ್ಗಡೆ ಕಬೋರ್ಡ್ ಮಾಡಿದೀವಿ. ಇಲ್ಲಿ ಅದೇ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ಸ್, ವಾರ್ಡ್ರೋಬ್ಸ್, ಡ್ರೆಸ್ ರೂಮ್, ಡ್ರೆಸ್ಸಿಂಗ್ ರೂಮ್ ಇದೆ. ಅದೇ ಸಾರಿ ಡೋರಿಗೆ ಎಲ್ಲ ಹೇಳಕ್ ಮರ್ತಿದೆ, ಇದೊಂದು ಅಟ್ಯಾಚ್ ಕೊಟ್ಟಿದ್ದಾರೆ. ಓ, ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಓಕೆ, ಅಟ್ಯಾಚ್ ಇದೆ. ಇದೊಂದು ಅಟ್ಯಾಚ್ ಇದೆ, ಆ ಕಡೆಗೆ ಇಲ್ಲ, ಆ ಕಡೆಗೆ ಜನರಲ್ ಬಾತ್ರೂಮ್ ಇದೆ. ಸೊ ಇದ್ರದ್ದು ಫಿಟ್ಟಿಂಗ್ಸ್ ಎಲ್ಲ ಒನಿಡಾನೆ ಮಾಡಿ ಕಂಪ್ಲೀಟ್, ಕೆಳಗಡೆ ಟೈಲ್ಸ್. ಸೊ ಈ ಮನೆಯದು ಸೆಕೆಂಡ್ ಬೆಡ್ರೂಮ್ ಮೇಡಮ್, ಇದು ಈ ಫ್ಲೋರ್ದು. ಇಲ್ಲೂ ಅಷ್ಟೇ, ಇದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ, ಅದಕ್ಕೆ ಮಾತ್ರ ಅಟ್ಯಾಚ್ ಬಾತ್ರೂಮ್ ಇರೋದು. ಇಲ್ಲೂ ಅಷ್ಟೇ, ಆಸ್ ಯೂಶುವಲ್ ಸೇಮ್ ಏನ್ ಅಲ್ಲಿ ನೋಡಿದ್ರೆ ಅದೇ ತರ ಮಾಡಿದೀವಿ. ಇಲ್ಲೂ ಡ್ರೆಸ್ಸಿಂಗ್ ರೂಮ್, ಡ್ರೆಸ್ಸಿಂಗ್ ಟೇಬಲ್, ವಾರ್ಡ್ರೋಬ್ಸ್ ಇದೆ, ಕರ್ಟನ್ ಸ್ಟ್ಯಾಂಡ್ ಇಲ್ಲೂ ಕೂಡ ಕೊಟ್ಟಿದೀವಿ, ಎಸಿ ಪಾಯಿಂಟ್ ಕೂಡ ಇದೆ. ಫ್ಯಾನ್ ಬೇಕಾದ್ರೆ ಫ್ಯಾನ್ ಹಾಕೋದು, ಇಲ್ಲ ಎಸಿ. ಸೊ ಮೇಲ್ಗಡೆ ಟೆರೆಸ್ ನೋಡೋಣ ಮನೆ. ಸೊ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮೇಡಮ್. ಸೊ ಪಿಲ್ಲರ್ ಪಿಲ್ಲರ್ ಹಾಕಿದೀವಿ, 15 ಪಿಲ್ಲರ್ ಹಾಕಿದೀವಿ ಟೋಟಲ್. ಎಸ್, ಕಾಲಮ್ 15 ಇದೆ. ಆಮೇಲೆ ಸಿಮೆಂಟ್ ಬಂದು ಎಸಿ ಸಿಮೆಂಟ್. ಪೈಪ್ಸ್ ಎಲ್ಲ ಯಾವ ಬ್ರ್ಯಾಂಡ್ ಯೂಸ್? ಸುಪ್ರೀಮ್, ಸುಪ್ರೀಮ್ ಯೂಸ್ ಮಾಡಿದೀವಿ. ಪ್ಲಂಬಿಂಗ್ ವರ್ಕ್ ಎಲ್ಲ ಸುಪ್ರೀಮ್ ಯೂಸ್ ಮಾಡಿದೀವಿ. ಆಮೇಲೆ ಇದು ಸ್ಟೀಲ್ ಬಂದು ಎಸ್ ಕೆ ಸೂಪರ್ ಸ್ಟೀಲ್. ಸ್ಟೀಲ್, ಎಸ್ ಮೇಡಮ್. ಕೆಳಗಡೆ ನೋಡಬಹುದು ಡ್ಯಾಮ್ ಪ್ರೂಫ್ ಕೂಡ ಮಾಡಿದೀವಿ. ಈಗ ಮಳೆ ನೀರು ಬಂದಾಗ ನಿಂತ್ಕೊಳ್ಳಲ್ಲ, ಆಮೇಲೆ ನೀರು ಕೂಡ ಎಳ್ಕೊಳ್ಳಲ್ಲ, ಸೊ ಇದು ತಡೀತದೆ. ಓಕೆ, ಓಕೆನಾ. ಆಮೇಲೆ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದೀವಿ. ಓಕೆ, ಅಂದ್ರೆ ಎರಡು ಫ್ಲೋರ್ಗೂ ಇಲ್ಲಿ ಎರಡು ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಅಷ್ಟು ಜಾಗ ಮಾಡಿದೆ. ಮೇಲ್ಗಡೆ ಎರಡು ಟ್ಯಾಂಕ್ ಕೊಟ್ಟಿದೀವಿ ಮೇಡಮ್, ಎರಡಕ್ಕೂ ಅಂದ್ರೆ ಎರಡು ಮನೆಗೂ ಸಪರೇಟ್ ಆಗಿ ಟ್ಯಾಂಕ್ ಕೊಟ್ಟಿರೋದು. ಇದು ಕೆಪಾಸಿಟಿ ಬಂದು 500 ಲೀಟರ್ ಇದೆ. 500 ಲೀಟರ್ ಕೆಪಾಸಿಟಿ ಇದೆ. ಆಮೇಲೆ ಬಟ್ಟೆ ಒಣಗಕ್ಕೆ ಎರಡು ಗ್ರಿಲ್ ಕೊಟ್ಟಿದೀವಿ ಸ್ಟೀಲ್. ಓಕೆ, ಇಲ್ಲೊಂದು ಅಲ್ಲೊಂದು. ಸರ್, ಮನೆ ಎಲ್ಲ ನೋಡಿದೆ, ಇಷ್ಟ ಆಯ್ತು. ಬಟ್ ನನಗೆ ಕೆಲವೊಂದು ಡೌಟ್ಸ್ ಇದೆ. ಏನಂತಂದ್ರೆ, ಇವಾಗ ದಿನನಿತ್ಯದ ಐಟಮ್ಸ್ ಹಾಲು, ಮೊಸರು, ದಿನಸಿ ಆತರ ತಗೋಬೇಕಂತಂದ್ರೆ ಶಾಪ್ಸ್ ಎಲ್ಲ ನಿಯರ್ ಇದೆಯಾ? ವೆರಿ ನಿಯರ್ ಮೇಡಮ್, ಇಲ್ಲಿ ಕಾಣಿಸ್ಬೋದು. ಇದೆ ಮೇನ್ ರೋಡ್, 80 ಫೀಟ್ ರೋಡ್ ಅಲ್ಲಿ, ಅಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಪ್ಲಸ್ ಒಂದು ಸೂಪರ್ ಮಾರ್ಕೆಟ್ ಕೂಡ ಇದೆ. ಸೊ ಎರಡಕ್ಕೂ ಅಕ್ಸೆಸಿಬಿಲಿಟಿ ಇದೆ. ಬಸ್ ಅಲ್ಲೇ ಓಡಾಡುತ್ತೆ, ಬಸ್ ಸ್ಟ್ಯಾಂಡ್ ಇದೆ. ಸಿಟಿ ಬಸ್ ಸ್ಟ್ಯಾಂಡ್? ಎಸ್, ಬಸ್ಗಳು ಇಲ್ಲೇ ಓಡಾಡುತ್ತೆ ಮೇಡಮ್, ಬಸ್ಗಳು ಬರುತ್ತೆ ಸಿಟಿ ಬಸ್ ಸ್ಟ್ಯಾಂಡ್ಗೆ. ರಿಂಗ್ ರೋಡ್ಗೂ ಅಷ್ಟೇ, 1/2 ಕಿಲೋಮೀಟರ್ ಇದೆ ಅಷ್ಟೇ ರಿಂಗ್ ರೋಡ್ಗೆ. ಎಸ್ ಎಸ್, ಹಾಗೆ ನೀವು ಪಕ್ಕದಲ್ಲಿ ನೋಡಬಹುದು ಹಾಸ್ಪಿಟಲ್ ನೋಡಿ, ಒಂದು ಹಾಸ್ಪಿಟಲ್ ಬರ್ತಾ ಇದೆ. ಇದಲ್ಲದೆ ರಿಂಗ್ ರೋಡ್ ಅಲ್ಲಿ ನಿಮ್ಗೆ ನಿರ್ಮಲ ಹಾಸ್ಪಿಟಲ್, ಕಾವೇರಿ ಹಾಸ್ಪಿಟಲ್ ಬರ್ತದೆ. ಸ್ಕೂಲ್ ಮತ್ತೆ ಕಾಲೇಜಸ್? ನಿರ್ಮಲ ಸ್ಕೂಲ್ ಇದೆ ಮೇಡಮ್ ಪಕ್ಕದಲ್ಲಿ. ಕಾಲೇಜ್ ಎಲ್ಲ ನಿಯರ್ ಇದೆಯಾ? ಹಾ ಮೇಡಮ್, ಇಲ್ಲೊಂದು ಡಿಪ್ಲೊಮಾ ಕಾಲೇಜ್ ಆಗ್ತಾ ಇದೆ ಹಿಂದ್ಗಡೆ. ಆಮೇಲೆ ವಿ ಟಿ ಕಾಲೇಜ್ ಅಂತ ಒಂದು ಬರ್ತಾ ಇದೆ ಪಕ್ಕದಲ್ಲಿ, ಕೆಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿನಗರದಲ್ಲಿ. ನಿಮ್ಗೆ ಒಂದು 1/2 ಕಿಲೋಮೀಟರ್ ಅಷ್ಟೇ ಇರ್ಬೋದು ಕಾಲೇಜ್ಗೆ. ಇನ್ನೊಂದು ಕಾಲೇಜ್ ಇದೆ, ಮಾರ್ವೆಲ್ ಪಿ ಯು ಕಾಲೇಜ್ ಅಂತ. ಓಕೆ ಸರ್, ಸ್ಕೂಲ್ ಕಾಲೇಜ್ಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ಹತ್ರದಲ್ಲೇ ಇದೆ ನಮಗೆ. ಎಲ್ಲ ಓಕೆ ಇತ್ತು. ಬಟ್ ಈ ತರ ಲೋನ್ಸ್ ಎಲ್ಲ ಹೇಗೆ?
ಮೇಡಮ್, ಲೋನ್ಸ್ ನಾವೇ ಮಾಡ್ಕೊಡ್ತೀವಿ. ನಮ್ಮ ಕಂಪ್ನಿಗೆ ತುಂಬಾ ಎಲ್ಲಾ ಬ್ಯಾಂಕ್ಗಳು ಟೈ ಅಪ್ ಇರೋದ್ರಿಂದ ನಿಮ್ ಪ್ರೊಫೈಲ್ ಎಲ್ಲಿ ಸೂಟ್ ಆಗುತ್ತೆ, ನಿಮ್ಗೆ ಮ್ಯಾಕ್ಸಿಮಮ್ ಲೋನ್ ಎಲ್ಲಿ ಸಿಗುತ್ತೆ ನೋಡ್ಕೊಂಡು ಮಾತಾಡಿ ನಾವು ಕ್ಲೋಸ್ ಮಾಡ್ಕೊಡಿ. ಸರ್, ಏನಂತಂದ್ರೆ ನಮ್ದು ಪ್ರೊಫೆಷನಲ್ಲಿ ನಂದು ಒಂದು ಬೋಟಿಕ್ ಇದೆ, ಸೊ ನನ್ಗೆ ಐಟಿ ರಿಟರ್ನ್ಸ್ ಏನು ಮಾಡಿಲ್ಲ. ಆ ಡೌನ್ ಪೇಮೆಂಟ್ ಗೆ ಅಂತ ಒಂದ್ 15 lakh ಇದೆ, ಬಟ್ ನನ್ನ ಟ್ರಾನ್ಸಾಕ್ಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಾಕು ಮೇಡಮ್, ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಸಾಕು, ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಲೋನ್ ಮಾಡಬಹುದು ನಾವು. ತುಂಬಾ ಕಡೆ ಎಲ್ಲ ಲೋನ್ ಆಗಿಲ್ಲ, ಸೊ ಅದಕ್ಕೆ ನಿಮ್ನ ಕೇಳಿದೆ. ನಾವು ಮಾಡ್ಕೊಡ್ತೀವಿ. ಓಕೆ ಓಕೆ, ಅಂತ ಬ್ಯಾಂಕ್ಗಳು ನಮ್ಮ ಹತ್ರ ಟೈ ಅಪ್ ಇದಾವೆ. ಓಕೆ, ಸೊ ನಾವು ಮಾಡ್ಕೊಡ್ತೀವಿ. ಮೇನ್ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಷ್ಟೇ, ಸೊ ಅದನ್ನ ಮೇಂಟೈನ್ ಮಾಡಿದ್ರೆ ಸಾಕು. ಸರ್, ರಿಜಿಸ್ಟರ್ ಎಲ್ಲ ಹೇಗೆ ನೀವೇ ಮಾಡ್ತೀರಾ? ರಿಜಿಸ್ಟ್ರೇಷನ್ ಎಲ್ಲ ನಾವೇ ಮಾಡ್ಕೊಡ್ತೀವಿ ಮೇಡಮ್, ಎಲ್ಲ ನಮ್ಮ ಕಡೆಯಿಂದ ಆಗುತ್ತೆ. ಅದು ಕೂಡ ಟೈ ಅಪ್ ಇದ್ವಿ, ಸೊ ನಿಮ್ದು ಹೆಂಗೆ ಲೋನ್ ಆಗುತ್ತೆ ಪ್ಲಸ್ ಡೌನ್ ಪೇಮೆಂಟ್ ಯಾವ ತರ ಮಾಡ್ಕೊತೀರಾ ಅದ್ರ ಮೇಲೆ ನಾವು ರಿಜಿಸ್ಟ್ರೇಷನ್ ಕೂಡ ನಾವೇ ಮಾಡ್ಕೊಡ್ತೀವಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೆ, ಈ ಮನೆಯ ಕಂಪ್ಲೀಟ್ ಮಾಹಿತಿ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂತೀವಿ. ತುಂಬಾ ಜನ ಡೌಟ್ಸ್ ನ ಕೇಳ್ತಾ ಇದ್ರು, ಅವರು ಕ್ಲಾರಿಫೈ ಮಾಡಕ್ಕೆ ಅಂತಾನೆ ನಾವು ಈ ವಿಡಿಯೋನ ಮಾಡಿರೋದು. ಸೊ ಇವಾಗ ಏನ್ ನೋಡಿದಿರಾ, ಈ ಮನೆನೂ ಕೂಡ ಸೇಲಿಗಿದೆ. ನಾವು ಕೆಳಗಡೆ ನಮ್ ಕಾಂಟ್ಯಾಕ್ಟ್ ನಂಬರ್ ನ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಮ್ ಆಫೀಸ್ ರಾಮಸ್ವಾಮಿ ಸರ್ಕಲ್ ಹತ್ರ ಇದೆ, ಅಲ್ಲಿ ಬಂದು ಕಾಲ್ ಮಾಡಿದ್ರೆ ನಾವು ನಿಮ್ಗೆ ಸಿಗ್ತೀವಿ. ಹಾಗೆ ಫ್ರೀ ವಿಸಿಟಿಂಗ್ ಇರುತ್ತೆ, ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಯಾವ್ದೇ ತರ ಚಾರ್ಜಸ್ ನೀವು ಪೇ ಮಾಡಂಗಿಲ್ಲ. ಹಾಗೂ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕಂಪ್ಲೀಟ್ ಮಾಡ್ಕೊಡ್ತೀವಿ. ಹಾಗೆ ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕು ಸೈಟ್ ತಗೊಂಡ್ರೆ ಅದಕ್ಕೂ ಕಾಲ್ ಮಾಡಿ ಕೆಳಕೊಟ್ಟಿರೋ ನಂಬರ್ಗೆ ನಾವು ವರ್ಕ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರಲ್ವಾ, ಇದೇ ತರ ಒಳ್ಳೆ ಒಳ್ಳೆ ಪ್ರಾಪರ್ಟೀಸ್ ಒಂದಿಗೆ ನಿಮ್ ಮುಂದೆ ಬರ್ತಾನೆ ಇರ್ತೀವಿ, ಹೊಸ ಹೊಸ ಮನೆಗಳೊಂದಿಗೆ ಪ್ರಾಪರ್ಟೀಸ್ ಒಂದಿಗೆ ಬರ್ತಾ ಇರ್ತೀವಿ. ಸೊ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.